ಇಂಥವ್ರಿಗೆ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಅವ್ರು ಏನು ಅಂದ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ ಈ ಒಂದು ನಮ್ಮ ದೇಶದಲ್ಲಿ ಅನ್ನೋ ನನಗಿನ್ನೂ ಅರ್ಥ ಆಗ್ತಿಲ್ಲ. ಇದು ಡೆಮೊಕ್ರೆಟಿಕ್ ಕಂಟ್ರಿ, ಈ ಥರ ಬ್ಯೂಟಿಫುಲ್ ಆಗಿರೋದು ಎಲ್ಲ ದೇಶಗಳಲ್ಲೂ ಸಿಗಲ್ಲ. ಇದರಲ್ಲಿ ನಾವೊಂದು ಆಯ್ಕೆ ಬೇರೆ ಮಾಡ್ಕೋಬೋದು, ಆ ಆಯ್ಕೆನ ಸ್ವಲ್ಪ ಜವಾಬ್ದಾರಿನ ನಿಭಾಯಿಸ್ಕೊಳ್ಳೋಂಥ ಸ್ವಲ್ಪ ಕರ್ತವ್ಯಗಳನ್ನ ತಲೆಯಲ್ಲಿಟ್ಕೊಂಡು ಯೋಚನೆ ಮಾಡಿದಾಗ ಜೀವನದ ಬಗ್ಗೆ ಅರ್ಥವಾಗುತ್ತೆ ಅಂತ ನನಗನ್ಸುತ್ತೆ. ಇದ್ಯಾಕೋ ನಾವು ನೋಡ್ತಾನೆ ಇದ್ದೀವಿ, ಇಷ್ಟೊಂದು ನೆಟ್ವರ್ಕು, ಇಷ್ಟೊಂದು ಫೋನು, ಇಷ್ಟೊಂದು ಡಿಜಿಟಲ್, ಇಷ್ಟರ ಮಟ್ಟಕ್ಕೆ ಪಬ್ಲಿಕ್ಗೆ ಹೇಳಬೇಕಾದ್ರೂ ಇನ್ನೂ ಯಂಗ್ಸ್ಟರ್ಸ್ ಬಂದಿಲ್ಲ, ಬರ್ತಾ ಇಲ್ಲ ಅಂದರೆ ಬಹಳ ಬೇಜವಾಬ್ದಾರಿತನ ತೋರಿಸ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದರಿಂದ ಮುಂದಕ್ಕೆ ಆಗೋ ಅನಾಹುತಗಳಿಗೆ ಇವರುಗಳೇ ಕಾರಣರಾಗ್ತಾರೆ ಅಂತಲೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಒಂದು ಬೇಸರವಾದ ವಿಚಾರನ ನಿಮ್ಮ ತಲೆ ಮೇಲೆ ನೀವು ಯಾರು ಹಾಕಬಾರ್ದು ಅಂದರೆ ದಯವಿಟ್ಟು ಬಂದು ಇವತ್ತು ಓಟ್ ಹಾಕಿ, ದಯವಿಟ್ಟು ನಿಮಗೆ ಬೇಕಾಗಿರೋ ನಾಯಕರನ್ನ ಗೆಲ್ಲಿಸ್ಕೊಳ್ಳಿ, ನಿಮಗೆ ಬೇಕಾಗಿರೋ ಪಾರ್ಟಿನ ಗೆಲ್ಲಿಸ್ಕೊಳ್ಳಿ. ಇಲ್ಲಿ ಯಾರು ಯಾರನ್ನು ಫೋರ್ಸ್ ಮಾಡಿಲ್ಲ ತಾನೆ, ಇದನ್ನೇ ಬಂದು ಓಟ್ ಹಾಕಿ, ಇಲ್ಲೇ ಬಂದು ಓಟ್ ಹಾಕಿ ಅಂತ. ನಮಗೆಲ್ಲ ತಿಳುವಳಿಕೆ ಇದೆ ತಾನೆ, ನಮಗೆ ಯಾರು ಬೇಕು, ನಮಗೆ ಎಂಥವ್ರು ಬೇಕು, ನಮಗೆ ಎಂಥವ್ರು ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ಯಾರು ಬಂದು ಏನು ಎಕ್ಸಾಮ್ನ ಬರೆಸ್ತಾ ಇದ್ರಿ, ಇಲ್ಲಿ ಯಾರಿಗೂ ಎಕ್ಸಾಮಿನೇಷನ್ಸ್ ಅಂತ ಕೊಡ್ತಿಲ್ವಲ್ಲ, ಬಂದ್ಬಿಟ್ಟು ನೀವು ಓಟ್ ಹಾಕ್ಬೇಕು, ಅದನ್ನೇ ಮಾಡಲ್ಲ ಅಂದರೆ ಅಟ್ಲೀಸ್ಟ್ ಅರ್ಥ ಮಾಡ್ಕೋಬೇಕು ಈಗಾರು ಅಂತ ನನಗನ್ಸುತ್ತೆ.